Hi friends, welcome to my channel Be Happy. Usually sorekaina balsikondu naavu majjige huli maadkoltivalva, tumba ruchiyagirutte. Ivattu sorekai matte mosaranna balsikondu ondu hosa saarna maadta idini. Mudde jothe anna jothe tumba chanagirutte. Neevu khandita onsali ee sambarna maadkollebeku. ಸೋರೆಕಾಯಿ ಮತ್ತು ಈ ಮೊಸರು ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಈ ಹೊಸ ರುಚಿಯಾಗಿರುವಂತಹ ಸೋರೆಕಾಯಿ ಮತ್ತು ಮೊಸರು ಸಾಂಬಾರ್ ಹೇಗೆ ಮಾಡೋದು ನೋಡ್ಕೊಂಬರೋಣ, ಬನ್ನಿ. ತುಂಬಾ ಡಿಲಿಷಿಯಸ್ ಆಗಿರುವಂಥ ಸೋರೆಕಾಯಿ ಮತ್ತು ಮೊಸರು ಸಾಂಬಾರ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಸೋರೆಕಾಯಿ ಒಂದು ಸಣ್ಣದಾಗಿರುವಂಥ ಸೋರೆಕಾಯಿ ತೊಗೊಂಡಿದ್ದೀನಿ, ಮತ್ತು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಗಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆಯೇ ಮೊಸರು, ಅರ್ಧ ಲೀಟ್ರ್ ಮೊಸರೇನು ಬೇಕಾಗಿಲ್ಲ, ಸಾಂಬಾರು ಹದ ನೋಡ್ಕೊಂಡು ಮೊಸರನ್ನ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಬಟ್ಲು ಅಥವಾ ಒಂದು ಎರಡು ಬಟ್ಲು ಬೇಕಾಗುತ್ತೆ. ಸೋರೆಕಾಯಿ ಮೊಸರು ಸಾಂಬಾರ್ಗೆ ಒಂದು ಸಿಂಪಲ್ಲಾಗಿರುವಂಥ ಮಸಾಲೆ ಮಾಡ್ಕೊಳ್ಬೇಕು. ಆ ಮಸಾಲೆಗೆ ಬೇಕಾಗಿರುವಂಥ ಸಾಮಗ್ರಿಗಳು, ಒಂದು ಬಟ್ಲು ಆಗುವಷ್ಟು ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದು 5-6 ಹಸಿಮೆಣಸಿನ್ಕಾಯಿ, ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಹುರಿದು ಹಾಗೆ ಇಟ್ಕೊಂಡಿದ್ದೀನಿ. ಒಂದು 8-10 ಎಸಳು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಅರಶಿನ ಪುಡಿ, 1.5 ಚಮಚದಷ್ಟು ಉರಿದಿರೋ ಅಂಥ ಗಸಗಸೆ, ಇದಿಷ್ಟನ್ನು ಹಾಕ್ಕೊಂಡು ಒಂದು ಮಸಾಲೆನ ರುಬ್ಕೊಳ್ಬೇಕು. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಈ ಸೋರೆಕಾಯಿನ ಸಪ್ರೇಟಾಗಿ ನಾವು ಬೇಯಿಸಿಟ್ಕೊಳ್ಬೇಕು. ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಳಿ, ಕುಕ್ಕರಲ್ಲಾದರೆ 1 ವಿಷಲ್ ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ, ಇಲ್ಲ ಹಾಗೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ. ಮತ್ತು ಈ ಮಸಾಲೆನೆಲ್ಲ ರುಬ್ಕೊಳ್ಬೇಕಾಗುತ್ತೆ, ಬರೀ ಇದು 5 ಐಟಮ್ಸ್ ಅಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಈಗ ನಾನು ಸೋರೆಕಾಯಿಗಳನ್ನ ಬೇಯಿಸ್ಕೊಂಡಿದ್ದೀನಿ, ಹಾಗೆಯೇ ಮಸಾಲೆ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಗ್ರೀನಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾವು ಸೋರೆಕಾಯಿ ಮೊಸರು ಸಾಂಬಾರನ್ನ ಮಾಡ್ಕೊಳ್ಳೋಣ. ಈಗ ಸಾಂಬಾರು ಮಾಡ್ಕೊಳ್ಳೋಣ, ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೊಳ್ತೀವೋ ಅದಕ್ಕೇ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಸಿಡಿತಾ ಇದೆ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಒಂದು ಕುದಿ ಕುದಿಬೇಕು. ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೇಕು. ಸೋರೆಕಾಯಿ ಬೇಯಿಸಿದಂಥ ಸ್ವಲ್ಪ ನೀರನ್ನೇ ಇದಕ್ಕೆ ನಾನು ಸೇರಿಸಿದ್ದೀನಿ. ಇದು ಒಂದು ಸ್ವಲ್ಪ ಕುದಿಲಿ. ಇದು ಕುದ್ಮೇಲೆ ಬೆಂದಿರೋ ಅಂಥ ಸೋರೆಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಈ ಮಸಾಲೆ ಇವಾಗ ಕುದಿಯೋದಕ್ಕೆ ಶುರು ಆಗಿದೆ. ಈಗ ಇದಕ್ಕೆ ಬೆಂದಿರೋ ಅಂಥ ಸೋರೆಕಾಯಿನ ಹಾಕ್ಕೊಳ್ಬೇಕು. ಆ ಸೋರೆಕಾಯಿಗಳು ಆ ಮಸಾಲೆಯಲ್ಲಿರೋವಂತಹ ಎಲ್ಲ ಖಾರ ಆ ಮಸಾಲೆನೆಲ್ಲ ಹೀರ್ಕೊಳ್ಬೇಕು. ಅದಕ್ಕೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸೋರೆಕಾಯಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಏನಾದರೂ ಈ ಕಡಿಮೆ ಇದೆ ಉಪ್ಪು ಅಂತ ಅನಿಸಿದ್ರೆ ಈ ಸಮಯದಲ್ಲಿ ಸೇರಿಸ್ಕೊಳ್ಬಹುದು, ಇಲ್ಲ ನಾವು ಆಮೇಲೆ ಮೊಸರು ಮಿಕ್ಸ್ ಮಾಡ್ಕೊಳ್ಳುವಾಗ ಸಹ ಸೇರಿಸ್ಕೊಳ್ಬೋದು. ಈಗ ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಈಗ ಒಂದು 5-6 ನಿಮಿಷ ಆಗಿದೆ. ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ, ತುಂಬ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಈ ಸಮಯದಲ್ಲಿ ಸ್ಟೌನ ಆಫ್ ಮಾಡ್ಕೊಳ್ಬೇಕು. ಈ ಒಂದು ಮಸಾಲೆ ಸಂಪೂರ್ಣವಾಗಿ ತಣ್ಣಕ್ಕಾದ್ಮೇಲೆ ಆನಂತರ ನಾವು ಮೊಸರನ್ನ ಸೇರಿಸ್ಕೊಳ್ಬೇಕು, ಬಿಸಿ ಇರುವಾಗ ಸೇರಿಸ್ಬಾರ್ದು. ಈಗ ಇದನ್ನು ಸ್ಟೌ ಆಫ್ ಮಾಡಿ ಆರೋದಕ್ಕೆ ಬಿಡ್ತೀನಿ.
ಚೆನ್ನಾಗಿ ಆರ್ಕೊಂಡಿದೆ ಖಾರ ಸೋರೆಕಾಯಿ ಅದೆಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಒಂದು ಸಣ್ಣ ಬಟ್ಲಲ್ಲಿ ಮೊಸರು ತೊಗೊಳ್ತಾ ಇದ್ದೀನಿ. ಈ ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಆ ಮೊಸರು ಒಳಗೆ ಇಡೇನೆ ನಾನು. ಈ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು. ನಾವು ಪೂರ್ತಿ ಖಾರ ಮಸಾಲೆಗೆ ಮೊಸರನ್ನ ಮಿಕ್ಸ್ ಮಾಡಿಬಿಟ್ರೆ ಬೇಗ ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕೆ ನೀವು ಯಾವಾಗ ಬಳಸ್ಕೊಳ್ತೀರಾ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಮೊಸರು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಉಳಿದಿರೋ ಖಾರ ನಾವು ಹಾಗೆ ಎತ್ತಿಟ್ಕೋಬೋದು, ಮತ್ತೊಂದು ಸಮಯಕ್ಕೆ ಫ್ರೆಶ್ಶಾಗಿ ಮೊಸರು ಮಿಕ್ಸ್ ಮಾಡಿಕೊಂಡು ಬಳಸ್ಕೊಳ್ಬಹುದು. ನಿಮ್ಮನೆ ಖಾರ ನೋಡಿಕೊಂಡು ನೀವು ಎಷ್ಟು ಮೊಸರು ಬೇಕು ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಈಗ ನಮ್ಮ ಸೋರೆಕಾಯಿ ಮತ್ತು ಮೊಸರು ಸಾಂಬಾರು ರೆಡಿಯಾಗಿದೆ. ಮುದ್ದೆ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಖಾರ ಮೊಸರು ಇದೆಲ್ಲ ನಿಮ್ಗೆ ಹೇಗೆ ರುಚಿ ನೋಡಿಕೊಂಡು ನೀವು ಬೆರೆಸ್ಕೊಳ್ಬೋದು. ಹಾಗಿದ್ರೆ ನೀವು ಒಂದ್ಸಲ ಈ ಸೋರೆಕಾಯಿ ಮೊಸರು ಸಾಂಬಾರನ್ನ ಮಾಡ್ಕೊಳ್ಳಿ, ಅದರ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.